ಇವಾಗ ವಿಯಲ್ಲಿ ಮಾರ್ಕೆಟಿಂಗ್ ಅನ್ನೋದು ಯಾವ ತರ ನಡೀತಾ ಇದೆ ಅಂತ ಹೇಳಿ ಮೇಡಮ್ ಇವತ್ತು ನೀವು ಜೀವನದಲ್ಲಿ ಬಳಸ್ತಾ ಇರೋ ಎಲ್ಲ ವಸ್ತುಗಳು ಕೂಡ ಇನ್ನೊಬ್ಬರು ಮಾರ್ಕೆಟ್ ಮಾಡಿರೋದೆ ನಿಮ್ಮ ಸ್ವಂತ ನಿರ್ಧಾರ ನನಗಿದು ಬೇಕು ಅಂತ ಪಡ್ಕಂಡು ಮಾಡ್ತಿರೋದು ಕೇವಲ ಎರಡೋ ಮೂರು ಪರ್ಸೆಂಟು ಅಷ್ಟೇ ಇನ್ನು ಉಳಿದಿದ್ದು ಎಲ್ಲದು ನಿಮ್ಮ ಬ್ರೈನಲ್ಲಿ ರಿಜಿಸ್ಟರ್ ಆಗಿದೆ ನೀವು ಜೀವನ್ ಭೀಮಾ ರಿ ತಗೊಂಡ್ಲೇ ಬೇಕು ನಿಮ್ಮ ಲೈಫ್ ಸೆಕ್ಯೂರ್ ಆಗಿರ್ಬೇಕಂತ ಅವ್ರು ನೂರು ಸರ್ತಿ ಹೇಳಿದ್ದಾರೆ ನಾವು ಹೋಗೊಂದು ಇನ್ಶೂರೆನ್ಸ್ ಮಾಡಿಸ್ಕೊಂಡ್ಬಿಡ್ತೀವಿ ಬಿಕಾಸ್ ಸೆಕ್ಯೂರ್ ಆಗಿರಲಿ ನಮ್ಮ ಲೈಫ್ ಅಂತ ಸೊ ಅದೇ ರೀತಿ ನೀವು ಇವಾಗ ಕೋಲ್ಗೇಟ್ ಪೇಸ್ಟು ಯೂಸ್ ಮಾಡಿದ್ರೇ ನಿಮ್ಮ ಹಲ್ಲುಗಳು ಚೆನ್ನಾಗಿರೋದು ಅಂತ ಅವ್ರು ಮಾರ್ಕೆಟ್ ಮಾಡಿಬಿಟ್ಟಿದ್ದಾರೆ ಅದಕ್ಕೋಸ್ಕರ ನೀವು ಕೋಲ್ಗೇಟ್ ಪೇಸ್ಟನ್ನೇ ತೊಗೊಳ್ತೀರ ಸೊ ದೆರ್ ಆರ್ ಮೆನಿ ಥಿಂಗ್ಸ್ ಲೈಕ್ ದಿಸ್ ನೀವು ಬೂಸ್ಟ್ ಕುಡಿದ್ರೇ ಕುಡುದ್ರೇನೆ ಕುಡಿದ್ರೇ ಶಕ್ತಿವಂತರಾಗೋದು ಅಂತ ಅವ್ರು ಹೇಳ್ಬಿಡ್ತಿದ್ದಾರೆ ನೀವು ನಂಬಿಬಿಡ್ತಿದ್ದೀರಾ ಸೊ ನಿಮ್ಮನ್ನು ನೀವು ನಂಬಿ ಅನ್ನೋದು ನನ್ನ ಹಾರ್ಟ್ ಫೆಲ್ಟ್ ರಿಕ್ವೆಸ್ಟ್ ಆ್ಯಂಡ್ ಸಜೆಷನ್ ನೀವು ಅದನ್ನೆಲ್ಲ ಬಳಸಿ ಬೇಡ ಅಂತ ಅಲ್ಲ ಬಟ್ ನೀವು ಒಳಗಡೆ ತುಂಬ ಅಲ್ಲ ಸೊ ಅದನ್ನೆಲ್ಲ ಬಳಸಿ ಅದೆಲ್ಲ ನಿಮ್ಮ ಇಷ್ಟಗಳಿರ್ಬೋದು ನೀವು ಅವುಗಳನ್ನ ಅನುಭವಿಸ್ಬೇಕಂತ ಆಸೆ ಇರ್ಬೋದು ಅನುಭವಿಸಿ ಆದರೆ ಒಳಗಡೆ ಮಾತ್ರ ನೀವು ವೀಕ್ ಇರಬೇಡಿ ನಿಮಗೆಲ್ಲ ಅರ್ಹತೆ ಇದೆ ನೀವು ಒಳಗಡೆ ಸ್ಟ್ರಾಂಗ್ ಆಗಿರೋಕ್ಕೆ ಒಳಗಡೆ ಸ್ಟ್ರಾಂಗ್ ಆಗಿರಿ ಎಲ್ಲದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿ ಎಲ್ಲದನ್ನು ಅನುಭವಿಸಿ ಲೈಫಲ್ಲಿ ಆರೋಗ್ಯವಾಗಿರಿ ಅಂತ ನನ್ನ ಕಡೆಯಿಂದ ಸಜೆಷನ್ ನೀವು ಒಳಗಡೆ ಇನ್ಸೆಕ್ಯೂರ್ ಆಗಿದ್ದು ಪ್ರಪಂಚದ ಎಲ್ಲ ಸೆಕ್ಯೂರ್ ರಿಲೇಟೆಡ್ ಆಸ್ಪೆಕ್ಟ್ಸ್ಗಳನ್ನು ನೀವು ಮೆಟೀರಿಯಲ್ಸ್ಗಳನ್ನ ಯೂಸ್ ಮಾಡ್ತಿದ್ದೀರಾ ಅಂದರೆ ನಿಮಗೆ ನಿಜವಾಗ್ಲೂ ಕೂಡ ಭಯ ಜಾಸ್ತಿ ಆಗುತ್ತೆ ವಿನಃ ಯಾಕೆ ಭಯ ಜಾಸ್ತಿ ಆಗುತ್ತೆ ಮುರುಳಿ ಅಂತ ನೀವು ಪ್ರಶ್ನೆ ಕೇಳಿದ್ರೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ನಾನು ಇನ್ಶೂರೆನ್ಸ್ ಮೇಲೆ ಆ ಇನ್ಶೂರೆನ್ಸ್ ಕಂಪ್ನಿನೇ ಹಾಳಾಗ್ಬಿಟ್ರೆ ಸೊ ಈ ಥರ ಭಯನೂ ಇರುತ್ತೆ ಅದಕ್ಕೆ ನಾನು ಹೇಳ್ತಾ ಇರೋದು ಇಲ್ಲಿ ಒಳಗಡೆ ಇರಲಿ ಅಂತ ಇವಾಗ ಅವಾಗೆಲ್ಲ ಮ್ಯಾಗಿ ತಿಂತಾಯಿದ್ರು ಓಕೆ ಮ್ಯಾಗಿಯಲ್ಲಿ ಏನೋ ಇದೆ ಅಂತಂದ್ರು ಮತ್ತೆ ಇನ್ಸೆಕ್ಯೂರಿಟಿ ಸ್ಟಾರ್ಟ್ ಆಗ್ಬೋದು ಅಯ್ಯೋ ತಿಂದಿದ್ರಲ್ಲೂ ಇದೆಲ್ಲ ಇದೆ ಹೇಳಿದ್ರೆ ಪಾಯ್ಸನ್ ಇದೆ ಅಂದರೆ ನಾವು ಏನಕ್ಕೆ ತಿನ್ನಬೇಕು ಅನ್ನೋದು ಇನ್ನೂ ಭಯ ಆಗೋಗ್ಬಿಡುತ್ತೆ ನಮ್ಮ ದೇಹಕ್ಕೆ ಎಲ್ಲ ರೀತಿ ಶಕ್ತಿ ಇದೆ ಏನನ್ನ ತಿಂದು ಬೇಕಾದರೂ ಅರಗಿಸ್ಬಿಡುತ್ತೆ ಆದರೆ ಒಂದೇ ಒಂದು ಮಾತು ಇನ್ನೊಬ್ಬರು ಹೇಳಿದ್ರಲ್ಲ ಅದರಿಂದ ನಿನ್ನ ಆರೋಗ್ಯ ಚೆನ್ನಾಗಿರಲ್ಲ ಅಂತ ಅದಕ್ಕೋಸ್ಕರ ನಾವು ಭಯಗಳು ಹೋಗ್ಬಿಟ್ಟಿದ್ವಿ ಇವತ್ತು ಭೂಮಿ ಮೇಲೆ ಯಾವುದೋ ಒಂದು ತರಕಾರಿ ಇದೆ ಅಂದರೆ ಎಲ್ಲ ತರಕಾರಿಯಿಂದ ನನಗೆ ಆರೋಗ್ಯ ಚೆನ್ನಾಗಿದೆ ಇವತ್ತು ಡಯೆಟ್ ಅದನ್ನು ತಿನ್ಬೇಡ ಇದನ್ನು ತಿನ್ಬೇಡ ಅಂತ ಹೇಳಿ ಅದನ್ನು ತಿಂದರೆ ಏನಾಗ್ಬಿಡುತ್ತೋ ಅನ್ನೋ ಸೆಕೆಂಡ್ ಥಾಟಲ್ಲಿ ನೀವು ತಿನ್ನೋದನ್ನು ಕಡಿಮೆ ಮಾಡಿ ಫಸ್ಟ್ ಆಫ್ ಆಲ್ ತಿಂತಿರೋದೇ ಕಡಿಮೆ ಕರೆಕ್ಟಾಗಿ ತಿಂತಾ ಇಲ್ಲ ಅದರಲ್ಲೂ ಡಯೆಟೆಲ್ಲ ನೀವು ಮಾಡ್ಕೊಂಡು ಹೋದ್ರಿ ಅಂದರೆ ನಾಳೆ ದಿನ ತುಂಬ ಪಶ್ಚಾತ್ತ ಪಡಬೇಕಾಗತ್ತೆ ನಾನು ಯಾಕೆ ಇದನ್ನೆಲ್ಲ ಹೇಳೋಕ್ಕಾಗ್ತಿದೆ ಅಂದರೆ ನನ್ನ ಬ್ರೈನ್ ವಿಷನರಿ ಲೀಡರ್ ಅಂತ ಕರಿತೀನಿ ನಾಳೆ ಏನಾಗಬಹುದು ಅನ್ನೋದನ್ನು ಇವಾಗ ಊಹಿಸುತ್ತೆ ಅದು ಸತ್ಯವಾಗಿ ಊಹಿಸುತ್ತೆ ಸುಮ್ಮನೆ ರಾಂಗ್ ರಾಂಗಾಗಿ ಇನ್ಸೆಕ್ಯೂರಾಗಿ ಓಹಿಸಲ್ಲ ಅದಕ್ಕೋಸ್ಕರವಾಗಿ ಏನೇನು ಇಷ್ಟ ಬರುತ್ತೆ ಎಲ್ಲ ತಿನ್ನಿ ಆರೋಗ್ಯವಾಗಿರ್ಬೇಕಾ ಇಷ್ಟಪಟ್ಟು ತಿನ್ನಿ ಅಷ್ಟೇ ನಾನ್ ವೆಜ್ ತಿಂತೀರಾ ಇಷ್ಟಪಟ್ಟು ತಿನ್ನಿ ಆದರೆ ನೀವು ನಿಮ್ಮ ಬಿಲೀಫ್ ಸಿಸ್ಟಮಲ್ಲಿ ಏನಿತ್ತು ಅದನ್ನು ಕ್ರ್ಯಾಶ್ ಮಾಡಿ ತಿಂದರೆ ಅದು ಗ್ಯಾರಂಟಿ ನಿಮಗೆ ಇನ್ಸೆಕ್ಯೂರಿಟಿ ಕ್ರಿಯೇಟ್ ಮಾಡುತ್ತೆ ನಿಮ್ಮ ಅಪ್ಪಾಜಿ ಅಮ್ಮ ಇಲ್ಲ ನೀವು ತಿಂತಾ ಇದ್ದೀರಾ ಅಂದರೆ ನೀವು ಭಯದಿಂದನೇ ತಿಂತಿರ್ತೀರ ನಮ್ಮ ಅಪ್ಪ ಅಮ್ಮ ಗೊತ್ತಾಗುತ್ತೆ ಅಂತ ತಿಂತಿರ್ತೀರ ಅಥವಾ ನಾನು ತಿನ್ನಬಾರ್ದಿತ್ತು ಆದರೂ ತಿಂತಿದ್ದೀನಿ ಅಂತ ತಿಂತಿರ್ತೀರ ಕೆಲವೊಂದು ಫ್ಯಾಮಿಲೀಸಲ್ಲಿ ಅದು ಇನ್ಬೋನ್ ಇರುತ್ತೆ ಲೆಟ್ ದೆಮ್ ಇಟ್ ಬಿಕಾಸ್ ಬ್ರೈನ್ ನೆವರ್ ಗೆಟ್ ಕನ್ಫ್ಯೂಷನ್ಸ್ ಬ್ರೈನ್ ಎಲ್ಲಿ ಕನ್ಫ್ಯೂಷನ್ಸ್ ಮಾಡ್ಕೊಳುತ್ತೆ ಅಲ್ಲೆಲ್ಲ ಪಾಯ್ಸನ್ ಕ್ರಿಯೇಟ್ ಆಗುತ್ತೆ ಅಂತ ಬ್ರೈನ್ ಎಲ್ಲಿ ಡೌಟ್ ಮಾಡುತ್ತೆ ಡ್ಯುಯಲ್ ಥಾಟ್ಸ್ ಬರುತ್ತೆ ಅಲ್ಲಿ ಪಾಯ್ಸನ್ ಕ್ರಿಯೇಟ್ ಆಗುತ್ತೆ ಪಾಯ್ಸನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಏನು ಮಾಡಿ ನೆಗೆಟಿವ್ ಕೆಮಿಕಲ್ಸ್ ಫಾರ್ಮೇಷನ್ಸ್ ಆಗ್ಬಿಡುತ್ತೆ ನಿಮ್ಮ ಬ್ರೈನಲ್ಲಿ ನೀವು ತಿಂದಿದ್ದು ಯಾವುದು ವರ್ಕ್ ಆಗಲ್ಲ ನಕಾರಾತ್ಮಕವಾದಂಥ ಯಾವುದೇ ಆಲೋಚನೆ ಅದು ಕಲ್ಮಶಕ್ಕೆ ಸಮ ಜೊತೆಗೆ ವಿಷಕ್ಕೆ ಸಮ ವಿಷ ವಿಷ ಅಂತ ಹೇಳ್ಬಿಡ್ಬೋದು ಮೇಡಮ್ ನೆಗೆಟಿವ್ ಥಿಂಕಿಂಗ್ ಅಂದ್ರೆ ವಿಷ ಅಂತ ನೆಗೆಟಿವ್ ಥಿಂಕಿಂಗ್ ಯಾಕೆ ಬರುತ್ತೆ ಇನ್ಸೆಕ್ಯೂರಿಟಿ ಇದೆ ಫಿಯರ್ ಇದೆ ಅದಕ್ಕೆ ನಿಮಗೆ ನೆಗೆಟಿವ್ ಥಿಂಕಿಂಗ್ ಬರ್ತಿರೋದು ನೆಗೆಟಿವ್ ಥಿಂಕಿಂಗ್ ಇಸ್ ಅ ಬೈ ಪ್ರಾಡಕ್ಟ್ ಆಫ್ ದಿಸ್ ಫಿಯರ್ ಅಂಡ್ ದ ಆ್ಯಂಗ್ಸೈಟಿ ಅಥವಾ ಇನ್ಸೆಕ್ಯೂರಿಟಿ ಅಂತ ಕರಿಬೋದು ಅಂದರೆ ನಾವು ಈ ಕೋರನ್ನು ಅನಲೈಸ್ ಮಾಡದೆ ಇಲ್ಲಿ ನಾವು ರೂಟ್ ಕಾಸಸ್ಗಳಿಗೆ ಸೊಲ್ಯೂಷನ್ ಹುಡುಕ್ಕೊಂಡೆ ನೀವು ನೆಗೆಟಿವ್ ಥಿಂಕಿಂಗ್ ಮಾಡೋದು ಬಿಡ್ರಿ ಅಂದರೆ ಆಗಲ್ಲ ಕೆಲವೊಬ್ರು ಮೆಡಿಟೇಷನ್ ಮಾಡಿಸ್ತಾರೆ ಅಂಡ್ ಗುಡ್ ಆದರೆ ನಿಮ್ಮಲ್ಲಿರುವಂಥ ಈ ರೀತಿ ಫಿಯರ್ ಆ್ಯಂಗ್ಝೈಟಿಗಳನ್ನ ಕಳ್ಕೊಳ್ಳಿ ಮೆಡಿಟೇಷನ್ ಮಾಡಿದ್ರೆ ಫಿಯರ್ ಆ್ಯಂಗ್ಸೈಟಿನೂ ಹೋಗುತ್ತೆ ಅದಕ್ಕೆ ಆದಂಥ ಗೈಡ್ಲೈನ್ಸ್ಗಳು ನಿಮಗೆಲ್ಲಿಂದ ಫಿಯರ್ ಫಾರ್ಮೇಷನ್ ಆಯಿತು ಆ ಥರ ಸ್ಪೆಸಿಫಿಕ್ ಆಗಿ ನೀವು ವರ್ಕ್ ಮಾಡ್ತಾ ಹೋದಾಗ ನಿಮಗೆ ಬೇಗ ರಿಸಲ್ಟ್ಸ್ ಬರುತ್ತೆ ನೀವು ಮೆಡಿಟೇಷನ್ ಮಾಡ್ತಿದ್ದೀರಾ ಫಿಯರ್ ಆ್ಯಂಗ್ಸೈಟಿ ಕಡಿಮೆ ಆಗಲಿಲ್ಲ ಅಂತೇಳಿ ಒಂದು ವಾರ ಆದಮೇಲೆ ನೀವು ಬಿಟ್ಬಿಟ್ರೆ ಮತ್ತೆ ಅದು ನಿಮಗೆ ಪರಿಣಾಮಕಾರಿಯಾಗಿರಲ್ಲ ನೆಗೆಟಿವ್ ರಿಸಲ್ಟ್ಸ್ಗಳನ್ನೇ ಮತ್ತೆ ಕೊಡುತ್ತೆ ಅಂತ ಇದು ಸೈಕಾಲಜಿ ಅನ್ನೋದು ತುಂಬ ಡೀಪ್ ಸಬ್ಜೆಕ್ಟ್ ಮೇಡಮ್ ಒಂದಕ್ಕೊಂದಕ್ಕೆ ತುಂಬ ಕನೆಕ್ಟ್ ಆಗಿರೋವಂಥದ್ದು ಸೊ ಹಾಗಾಗಿ ಇನ್ನು ಮುಂದೆ ಆದರೂ ಸೈಕಾಲಜಿನ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿ ಯಾರೋ ಎಕ್ಸ್ಪರ್ಟ್ಸ್ ಕಲಿಯೋವಂಥದ್ದಲ್ಲ ಸೈಕಾಲಜಿ ತನ್ನ ಬ್ರೈನ್ ಬಗ್ಗೆ ನಾನೇ ಅದು ತರ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಆಗ್ತಿದೆ ಅಂತ ಅನಲೈಸ್ ಮಾಡಿ ಅದನ್ನ ಅವೇರ್ನೆಸ್ ಬಂದ್ಬಿಟ್ರೆ ನೀವು ಸೈಕಾಲಜಿಸ್ಟೇ ಸ್ವಭಾವದ ಅರ್ಥವನ್ನು ನಾವೇ ಮಾಡ್ಕೋಬೇಕು ಸ್ವಯಂವಾಗಿ ನಾವು ಮಾಡ್ಕೊಳ್ಬೇಕು ಎಲ್ಲದು ಸ್ವಯಂಲ್ಲೇ ಆಗುತ್ತೆ ಮೇಡಮ್ ಸೃಷ್ಟಿ ಇರೋದೇ ಎಲ್ಲ ಸ್ವಯಂ ಇಂದಲ್ಲ ನಾನು ಬೈದ್ರೆ ಬೈಗಳು ಹೋಗುತ್ತೆ ನಾನು ಅದನ್ನು ಹೊಗಳಿಕೆ ಅಂತ ಅನ್ಕೊಂಡ್ರೆ ಅದು ಹೊಗಳಿಕೆ ಆಗಿರುತ್ತೆ ನನ್ನ ಜೀವನಕ್ಕೋಸ್ಕರ ಹೇಳ್ತೀರಾ ಇದೆಲ್ಲದು ನನ್ನ ಪರ್ಸೆಪ್ಷನ್ ಇದು ನನ್ನ ಒಂದು ಆಲೋಚನಾ ವಿಧಾನ ಅಷ್ಟೇ ಸೊ ಅದನ್ನ ಬಿಟ್ಟು ಅವ್ರು ಬೈದರು ಅವ್ರು ಹೊಡೆದ್ರು ಅವ್ರು ನನಗೆ ವಾತಾವರಣ ಕೊಡಲಿಲ್ಲ ಹೀಗೆಲ್ಲ ಹೇಳ್ಕೊಂಡು ಕುಟ್ಕೊಂಡ್ರೆ ನಾನು ಯಾವಾಗಲೂ ಬೇರೆಯವ್ರ ಮೇಲೆ ಡಿಪೆಂಡೆಂಟ್ ಆಗಿ ಹೋಗ್ಬಿಡ್ತೀನಿ ಅಂತ ಸೊ ಅಟ್ಲೀಸ್ಟ್ ಮಕ್ಕಳಿಗೆ ಇದೆಲ್ಲ ಹದಿನಾರು ವರ್ಷದೊಳಗಡೆ ಗೊತ್ತಾಗಲ್ಲ ನೀವು ಇವತ್ತು ದೊಡ್ಡವರಾಗಿದ್ದೀರ ನೀವೆಲ್ಲ ವಿಚಾರನ ತಿಳ್ಕೊಳ್ಳಿ ಕಲಿಯುಗ ಅಂದ್ರೇನೆ ಕಲಿಯೋದು ಅಂತ ಎಲ್ಲರಿಗೂ ಗೊತ್ತಿರಬೇಕಾದ್ರೆ ಯಾಕೆ ಕಲಿಕೆ ಅಂದ್ರೆ ನಾವು ಹಿಂದೆ ಉಳಿತಾ ಇದ್ದೀವಿ ಒಂದ್ ಸ್ವಲ್ಪ ಧೈರ್ಯ ಮಾಡಿ ಮುಂದೆ ಬನ್ನಿ ನಿಮ್ಮ ಲೈಫ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಕೆಲವರೆಲ್ಲ ಹೇಳ್ತಾರಲ್ಲ ಮೇಡಮ್ ಸಕ್ಸಸ್ಸಿಗೆ ಎಂಡಲ್ಲಿ ಬಂದುಬಿಟ್ಟು ನಾನು ಇಷ್ಟು ದಿನ ಎಫರ್ಟ್ ಹಾಕಿದ್ದೀನಿ ಅಂತೇಳಿ ವಾಪಸ್ ಹೋಗೋರು ತುಂಬ ಜನ ಇದ್ದಾರಂತೆ ಸೊ ಹಂಗಾಗಿ ನೀವು ಎಷ್ಟೆಷ್ಟೋ ಬುಕ್ಗಳನ್ನು ಓದಿರ್ಬೋದು ಏನೇನೇನೋ ಟ್ರೈನಿಂಗ್ ಪ್ರೋಗ್ರಾಮ್ಸ್ನ ಅಟೆಂಡ್ ಮಾಡಿರಬಹುದು ಎಷ್ಟೋ ಒಂದು ಜ್ಯೋತಿಷ್ಯಗಳ ಹತ್ರ ಹೋಗಿ ನೀವು ಅಲ್ಲಿಂದ ರಿಸಲ್ಟ್ ಸಿಗದೆ ಬಂದಿರ್ಬೋದು ಆದರೆ ನಾವು ಯೂನೀಟ್ ವೃತ್ತವರು ನಿಮ್ಮ ಬ್ರೈನ್ ಮೆಕ್ಯಾನಿಸಮ್ ಬಗ್ಗೆ ಹೇಳ್ತೀವಿ ನಾವು ಬೇರೆ ಪ್ರಪಂಚದ ವಿಚಾರಗಳು ಯಾವನ್ನೂ ಹೇಳುವುದಿಲ್ಲ ಯಾಕೆಂದರೆ ನಿಮಗೆ ಅದರಲ್ಲಿ ಇಂಟ್ರೆಸ್ಟ್ ಇಲ್ಲ ಬಟ್ ನಿಮಗೆ ಯಾವುದೋ ಒಂದು ಎಜುಕೇಷನ್ ಸಿಸ್ಟಮ್ ತೊಗೊಂಡ್ಬಂದ್ಬಿಟ್ಟು ಪ್ರಪಂಚದೆಲ್ಲ ವಿಚಾರ ಹೇಳಿ ನಿಮಗೆ ಇಷ್ಟ ಇಲ್ದಿರೋದೆ ಕಲಿಸಿರೋದಕ್ಕೋಸ್ಕರವಾಗಿ ನಿಮ್ಮ ಬಗ್ಗೆ ನೀವು ಕಲ್ ಕಲ್ತ್ಕೊಳಕ್ಕೆ ತಿಳ್ಕೊಳಕ್ಕೆ ಹಿಂದೆ ಉಳಿತಿದ್ದೀರಾ ಅದು ಪ್ರಪಂಚದ ಒಂದು ಅತಿ ದೊಡ್ಡ ದುರಂತ ಅಂತ ಹೇಳಬೇಕು ಸೊ ಹಾಗಾಗಿ ನಿಮ್ಮ ಬಗ್ಗೆ ನೀವು ತಿಳ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಈಗ ನಂದು ಒಂದು ಕ್ಯೂರಿಯಾಸಿಟಿ ಈಗ ಒಂದು ರೂಮಲ್ಲಿ ಒಂದಷ್ಟು ಜನ ಒಂದು ಕ್ರೌಡ್ ಇದೆ ಆದರೆ ಯಾರನ್ನೋ ಒಬ್ಬರನ್ನ ಆಯ್ಕೆ ಮಾಡ್ಕೊಂಡು ನಾವಲ್ಲಿ ಕೂತಿರ್ತೀವಿ ಇಫ್ ಅಟ್ ಆಲ್ ಈ ಅಡಾಪ್ಟಿವ್ ಬಿಹೇವಿಯರ್ ಪರ್ಸನಾಲಿಟಿ ಇರುವಂಥ ಒಂದು ಮನುಷ್ಯ ಇನ್ಫ್ಲೂಯೆನ್ಷಿಯಲ್ ಜೊತೆ ಕೂತಿದ್ರೆ ಆಗ ಏನಾಗುತ್ತೆ ಅವರ ಒಂದು ಬಿಹೇವಿಯರಲ್ಲಿ ಆಗ ಅವರ ಒಂದು ಇಂಟರ್ಪರ್ಸ್ನಲ್ ಕನೆಕ್ಟಿವಿಟಿ ಹೇಗಿರುತ್ತೆ ಇನ್ನು ಡಾಮಿನಿಕ್ ಆಗಿರುವಂಥ ಅಂಥವ್ರ ಜೊತೆ ಕೂತಾಗ ಡಾಮಿನೇಟಿವ್ ಇರುವಂಥ ಪರ್ಸನಾಲಿಟಿ ಜೊತೆ ಕೂತಾಗ ಅವರ ಒಂದು ಇಂಟರ್ಪರ್ಸ್ನಲ್ ಕನೆಕ್ಟಿವಿಟಿ ಹೇಗಿರುತ್ತೆ ಹೂ ವಿಲ್ ವಿನ್ ದ ಸಿಚುವೇಶನ್ ಆ್ಯಂಡ್ ಹೂ ವಿಲ್ ವಿನ್ ದ ಕ್ರೌಡ್ ಸಿ ಇಟ್ಸ್ ನಾಟ್ ಟ್ರೂಲಿ ಅಬೌಟ್ ವಿನ್ನಿಂಗ್ ಕಾನ್ಸೆಪ್ಟ್ ಸೊ ಲೆಟ್ ಮಿ ಎಕ್ಸ್ಪ್ಲೈನ್ ದ ಎಂಟೈರ್ ಪ್ರೊಸೆಸ್ ಅಂಡರ್ಸ್ಟ್ಯಾಂಡ್ ಬಟರ್ ಸೊ ಇವಾಗ ಇನ್ಫ್ಲೂಯೆನ್ಷಲ್ ನೀವು ನಾನು ಅಡ್ಯಾಪ್ಟಿವ್ ಅಂತ ಹೇಳಿದ್ರೆ ಇಬ್ಬರಲ್ಲಿ ಸ್ವಲ್ಪ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಸ್ವಲ್ಪ ಚೆನ್ನಾಗಿರುತ್ತೆ ಸೊ ಇವಾಗ ನಿಮಗೆ ಒಂದು ಸ್ವಲ್ಪ ಫಾಸ್ಟಾಗಿ ಕೆಲಸ ಮಾಡಬೇಕು ಅನ್ನೋ ನೇಚರ್ ಇದ್ದರೂ ಕೂಡ ನೀವು ಅಡ್ಯಾಪ್ಟಿವ್ ಜೊತೆ ಒಂದು ಸ್ವಲ್ಪ ಹೊಂದಿಕೊಳ್ಳುವಂಥ ನೇಚರ್ ಇರುತ್ತೆ ಅಡ್ಯಾಪ್ಟಿವ್ ಅಂದರೆ ಸ್ವಲ್ಪ ಸ್ಲೋ ಆಗಿ ಕೆಲಸ ಮಾಡೋರು ಅಂತ ಅವರಿಗೆ ಏನೇ ಕೆಲಸ ಮಾಡಿದರೂ ಬೆಸ್ಟ್ ಮಾಡಬೇಕಂತ ಒಂದು ಆಲೋಚನೆ ಇರುತ್ತೆ ಅದಕ್ಕೋಸ್ಕರ ಅಡ್ಯಾಪ್ಟಿವ್ ಅವ್ರು ಏನು ಮಾಡ್ತಾರೆ ನಿಧಾನ ಕೆಲಸ ಮಾಡ್ತಾರೆ ಎರಡನೇ ಸತಿ ಮಾಡೋಕ್ಕೆ ಇಷ್ಟಪಡೋಲ್ಲ ದಿಸ್ ಇಸ್ ದ ಕೋರ್ ನೇಚರ್ ಆಫ್ ಅಡಾಪ್ಟಿವ್ ಪರ್ಸ್ನಾಲಿಟಿ ಇನ್ಫ್ಲುಯೆನ್ಷಲ್ ಪರ್ಸ್ನಾಲಿಟಿ ಅವರಿಗೆ ಎಲ್ಲ ಕೆಲಸ ಫಾಸ್ಟ್ ಆಗಿ ಆಗಬೇಕು ಮಿಸ್ಟೇಕ್ ಆದರೂ ಕೂಡ ದೆನ್ ಆ್ಯಂಡ್ ದೇರ್ ಇಟ್ ಸೆಲ್ಫ್ ದೆ ಟ್ಯೂನ್ ದೆಮ್ ಸೆಲ್ಫ್ ಆ್ಯಂಡ್ ದೆ ಡೂ ರೈಟ್ ಓಕೆ ಸೊ ದೇ ಇಲ್ ನೆವರ್ ಶೋ ಕೇಸ್ ದೆಮ್ ಸೆಲ್ಫ್ ದ್ಯಾಟ್ ಐ ಹ್ಯಾವ್ ಡನ್ ಅ ಮಿಸ್ಟೇಕ್ ಅಂತ ನಾನು ಮಿಸ್ಟೇಕ್ ಮಾಡಿದ್ದೀನಿ ಅಂತ ಇನ್ಫ್ಲುಯೆನ್ಷಲ್ ಪರ್ಸನಾಲಿಟಿ ಅವರು ತೋರಿಸ್ಕೊಳೋದೇ ಇಲ್ಲ ನನಗೆ ಈ ಥರ ವಿಚಾರ ಗೊತ್ತಿಲ್ಲ ಅಂತ ತೋರಿಸ್ಕೊಳೋಕ್ಕೂ ಇಷ್ಟಪಡಲ್ಲ ಅಷ್ಟು ಬೇಗ ಅವ್ರ ಬ್ರೈನ್ ಒಂದು ಸೊಲ್ಯೂಷನ್ ಕಂಡು ಹಿಡ್ದು ಅದನ್ನು ಎಕ್ಸಿಕ್ಯೂಟ್ ಮಾಡಿಬಿಡುತ್ತೆ

ಆ ಮನೆಯಲ್ಲಿ ಅಡಾಪ್ಟಿವ್ ಅಥವಾ ಇನ್ಫ್ಲೂಯೆನ್ಷಲ್ ಮಗು ಇದೆ ಅಂತ ಹೇಳಿದ್ರೆ ನಮ್ಮ ಇಬ್ಬರ ಗ್ರೋತ್ ನೈಂಟಿ ನೈನ್ ಪರ್ಸೆಂಟ್ ಆಗುವುದಿಲ್ಲ ಯಾಕೆ ಅಂದರೆ ಡಾಮಿನೆಂಟ್ ಅವರು ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಒಂದು ಸತಿ ನಿರ್ಧಾರ ಮಾಡಿದರೆ ಕಣ್ ಕಡ್ಡಿ ತುಂಡಾದಂಗೆಯೇ ಇರುತ್ತೆ ಓಕೆ ಆ ಥರ ನಿರ್ಧಾರಗಳನ್ನೇ ಮಾಡಿರ್ತಾರೆ ಅವ್ರು ಸತಿ ಮಾಡಿದ ನಿರ್ಧಾರನ ಚೇಂಜ್ ಮಾಡಲ್ಲ ಅವ್ರದ್ದು ಎಕ್ಸ್ಪೆಕ್ಟೇಷನ್ಸ್ ನಮ್ಮಿಬ್ಬರ ಮೇಲೂ ತುಂಬ ಜಾಸ್ತಿ ಇರುತ್ತೆ ನಾವು ಸ್ವಲ್ಪ ಸ್ಲೋ ನೀವು ಅವಾಗ ಅವಾಗವಾಗ ಎಡುತ್ತಾ ಇರ್ತೀರ ಸೊ ಅದನ್ನು ಡಾಮಿನೆಂಟ್ ಪರ್ಸ್ನಾಲಿಟಿ ಅವರು ನೋಡಿ ನೋಡಿ ಏನು ಮಾಡಿಬಿಡ್ತಾರೆ ನಾವು ಇನ್ಕೇಪಬಲ್ ಅಂತ ನಮಗೊಂದು ಟೈಟಲ್ ಕೊಟ್ಕೊಂಡ್ಬಿಡ್ತಾರೆ ಅವ್ರ ಬ್ರೈನಲ್ಲಿ ಬಟ್ ಟ್ರೂಲಿ ವಿ ಬೋತ್ ಆರ್ ನಾಟ್ ಇನ್ಕೇಪಬಲ್ ಅಂದರೆ ನಮಗೆ ಒಂದು ಪ್ರಾಪರ್ ಇನ್ಫಾರ್ಮೇಷನ್ ಬೇಕಿತ್ತು ನನ್ನದೇ ಆದಂಥ ಸ್ಟಡಿ ಪೇಸಲ್ಲಿ ಕೆಲಸ ಮಾಡೋಕ್ಕೆ ನನಗೆ ಅಲೋ ಮಾಡಬೇಕಾಗಿತ್ತು ನಿಮಗೆ ಒಂದು ಅಪ್ರಿಸಿಯೇಷನ್ಸ್ ಬೇಕಾಗಿತ್ತು ನೀವು ಮಾಡಿದ್ದೆಲ್ಲ ಕೆಲಸಕ್ಕೆ ಅಪ್ರಿಸಿಯೇಷನ್ ಬೇಕಾಗಿತ್ತು ನನಗೆ ಎನ್ಕರೇಜ್ಮೆಂಟ್ ಬೇಕಾಗಿತ್ತು ನಾನು ಅಡಾಪ್ಟಿವ್ ನೀವು ಇನ್ಫ್ಲುಯೆನ್ಸಲ್ ನಿಮ್ಗೆ ಅಪ್ರ ಅಪ್ರಿಸಿಯೇಷನ್ ಸಿಕ್ಕಲಿಲ್ಲ ಡಾಮಿನೆಂಟ್ ಪರ್ಸ್ನಾಲಿಟಿಯಿಂದ ಎನ್ಕರೇಜ್ಮೆಂಟು ಸಿಕ್ಕಲಿಲ್ಲ ಅಡಾಪ್ಟಿವ್ ಪರ್ಸ್ನಾಲಿಟಿಗೆ ಸೊ ನಮಗೆ ಇದೇ ಫುಡ್ ಆಗಿರುತ್ತೆ ನಿಮಗೆ ಅಪ್ರಿಸಿಯೇಷನ್ ಫುಡ್ ಆದರೆ ಅಡ್ಯಾಪ್ಟಿವ್ಗೆ ಎನ್ಕರೇಜ್ಮೆಂಟ್ ಫುಡ್ಡು ಡಾಮಿನೆಂಟ್ ಪೀಪಲ್ ಆರ್ ಸೆಲ್ಫ್ ಮೋಟಿವೇಟೆಡ್ ಪೀಪಲ್

ಅದೇ ರೀತಿ ಮಗಳೂ ಕೂಡ ಅದೇ ರೀತಿ ಮಾಡ್ತಾರೆ ಅನ್ನೋ ಭ್ರಮೇಲಿದ್ದೋಗ್ಬಿಡ್ತಾರೆ ಸೊ ಹಾಗಾಗಿ ಈ ಒಂದು ಅಡಾಪ್ಟಿವ್ ಡಾಮಿನೆಂಟ್ ಪರ್ಸ್ನಾಲಿಟಿಯವರು ಇನ್ಫ್ಲೂಯೆನ್ಷಲ್ ಅಥವಾ ಅಡಾಪ್ಟಿವ್ ಮಗುವನ್ನ ಯಾವ ಥರ ಟ್ರೀಟ್ ಮಾಡ್ತಿರ್ತಾರಪ್ಪ ಅಂದರೆ ಓದಬೇಕಂದ್ರೆ ಓದಬೇಕಷ್ಟೇ ನೀನಗೇನು ಕೆಲಸ ಮಾಡೋಕ್ಕೆ ಗೊತ್ತಾಗ್ತಿಲ್ಲ ನೀನು ಮಾಡಬೇಕಷ್ಟೇ ಅದಕ್ಕೆ ಸ್ಕಿಲ್ಸ್ ಹೇಳ್ಕೊಡೋದಾಗಿರಲಿ ಅದ್ರ ಬಗ್ಗೆ ನಾಲೆಡ್ಜ್ ಕೊಡೋದಾಗಲಿ ಎಲಾಬ್ರೇಟ್ ಮಾಡೋದಾಗಲಿ ಯಾವುದು ಕೂಡ ಡಾಮಿನೆಂಟ್ ಪರ್ಸ್ನಾಲಿಟಿ ಅವ್ರಿಗೆ ಗೊತ್ತೇ ಆಗೋಲ್ಲ ಅಲ್ಟಿಮೇಟ್ಲಿ ದೇ ಆರ್ ರಿಸಲ್ಟ್ ಓರಿಯೆಂಟೆಡ್ ರಿಸಲ್ಟ್ಸ್ ಮುರುಳಿ ಹೆಂಗ್ ಪ್ರೊಡ್ಯೂಸ್ ಮಾಡ್ತಾನೆ ಅಡಾಪ್ಟಿವ್ ಆಗಿ ಅಥವಾ ನೀವು ಇನ್ಫ್ಲೂಯೆನ್ಸಲ್ ಪರ್ಸ್ನಾಲಿಟಿ ಆಗಿ ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀರಾ ದೇ ಡೋಂಟ್ ಕೇರ್ ಸೊ ಹಾಗಾಗಿ ನಮ್ಮ ಇಬ್ರಿಗೆ ಏನಾಗುತ್ತೆ ಸೊ ಅಡ ಡಾಮಿನೆಂಟ್ ಪರ್ಸ್ನಾಲಿಟಿ ಅಂದರೆ ಭಯ ಬಿಕಾಸ್ ದೆ ನೆವರ್ ಎವರ್ ಹೆಲ್ಪ್ ಡಸ್ ವಿ ಆರ್ ಲುಕಿಂಗ್ ಫಾರ್ ದ ಹೆಲ್ಪ್ ಫಾರ್ ದ ಗೈಡ್ ಲೈನ್ಸ್ ಬಟ್ ದೆ ನೆವರ್ ಡೂ ದಟ್ ಗಗನ ಕುಸುಮ ಇದ್ದಂಗೆ ಹಾಂ ಅದೇ ಅದೇ ಕಾಣದಿರೋದಕ್ಕೆ ಏನೋ ಕಾಣದ ಕಡಲಿಗೆ ಏನೋ ತುಂಬಲೀಸಿದೆ ಮನ ಅಂತ ಇದು ಇದಿಲ್ಲಿದೆ ಕಡಲು ನನಗೆ ಕಾಣಿಸ್ತಿದೆ ಇದು ಡಾಮಿನೆಂಟ್ ಪರ್ಸನಾಲಿಟಿ ಬಟ್ ದೇ ನೆವರ್ ಕಮ್ ಡೌನ್ ಟು ಅವರ್ ಫ್ರೀಕ್ವೆನ್ಸಿ ಓಕೆ ಓಕೆ ಹಂಗಂತ ಅವ್ರು ತಪ್ಪು ಅಂತ ಹೇಳ್ತಾ ಇಲ್ಲ ಇವತ್ತು ನನ್ನ ರಿಸರ್ಚ್ ಪ್ರಕಾರ ಮೇಡಮ್ ಒಂದು ಫ್ಯಾಮಿಲಿಯಲ್ಲಿ ಅಪ್ಪ ಅಮ್ಮ ಯಾರಾದರೂ ಒಬ್ಬರು ಡಾಮಿನೆಂಟ್ ಆಗಿ ವ್ಯಕ್ತಿತ್ವ ಇದೆ ಅಂದರೆ ಅದೇ ಮನೆಯಲ್ಲಿ ಏನಾದರೂ ಅಡಾಪ್ಟಿವ್ ಅಥವಾ ಇನ್ಫ್ಲೂಯೆನ್ಷಿಯಲ್ ಮಗು ಹುಟ್ಟಿದೆ ಅಂದರೆ ಆ ಮಗು ಸಂತೋಷವಾಗಿ ಇಲ್ಲ ಯಾಕೆ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಹೆಜ್ಜೆ ಹೆಜ್ಜೆಗೆ ಗೈಡ್ಲೈನ್ಸ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಿತ್ತು ಇನ್ಫ್ಲೂಯೆನ್ಷಲ್ ಪರ್ಸ್ನಾಲಿಟಿ ಮತ್ತು ಅಡಾಪ್ಟಿವ್ ಪರ್ಸ್ನಾಲಿಟಿ ಇದು ನಮಗೆ ಚಿಕ್ಕ ವಯಸ್ಸಲ್ಲಿ ಸಿಕ್ಕಲಿಲ್ಲ ಯಾಕೆ ಅಂದರೆ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರಿಗೆ ಆ ಪೇಷನ್ಸ್ ಇರೋಲ್ಲ ಅವ್ರು ಯಾವಾಗಲೂ ಬೇರೆಯವ್ರನ್ನ ಲೀಡ್ ಕೊಟ್ಟಿದ್ದಾರೆ ವಿನಾಹ ಅಥವಾ ಬೇರೆಯವರಿಗೆ ಹೈ ಲೆವೆಲ್ ಇರೋರಿಗೆ ಮಾತ್ರ ಅವ್ರ ಜೊತೆಯಲ್ಲಿ ಹೋಗೋಕ್ಕೆ ಇಷ್ಟಪಡ್ತಾರೆ ಅವಿನಾಹ ಲೋ ಲೆವೆಲ್ ಪೀಪಲ್ಲಿಗೆ ಕನೆಕ್ಟ್ ಮಾಡ್ಕೊಳಕ್ಕಾಗಲ್ಲ ಅವ್ರು ಲೋ ಲೆವೆಲ್ ಪೀಪಲ್ ಅಂತ ನಮ್ಮನ್ನು ಯಾಕೆ ಕನ್ಸಿಡರ್ ಮಾಡಿಬಿಡ್ತಾರಪ್ಪ ಅಂದರೆ ನಾವು ಯಾವುದೋ ಒಂದು ಎರಡು ಮೂರು ಕೆಲಸಗಳಲ್ಲಿ ಫೇಲ್ ಆಗ್ಬಿಡ್ತೀವಿ ಅಥವಾ ನಾವು ರಿಲೇಷನ್ಶಿಪ್ಪಿಗೆ ಹೆಚ್ಚಿನದಾಗಿ ಆದ್ಯತೆ ಕೊಡ್ಕೊಂಡು ಕೂತ್ಕೊಂಡ್ಬಿಡ್ತೀವಿ ಅವ್ರ ರಿಲೇಷನ್ಶಿಪ್ಪಿಗೆಲ್ಲ ಆದ್ಯತೆ ಕೆಲಸ ಮಾಡೋ ಹೈಲಿ ಪ್ರಾಕ್ಟಿಕಲ್ ವೆರಿ ಹೈಲಿ ಪ್ರಾಕ್ಟಿಕಲ್ ಹೈಲಿ ಪ್ರಾಕ್ಟಿಕಲ್ ಈಸ್ ವೀನ್ ಒನ್ ಆಫ್ ದ ವೀಕ್ನೆಸ್ ಇನ್ ದಟ್ ಪರ್ಟಿಕ್ಯುಲರ್ ಪರ್ಸ್ನಾಲಿಟಿ ಅವ್ರ ವೀಕ್ನೆಸ್ಸೇ ಹೈಲಿ ಪ್ರಾಕ್ಟಿಕಲ್ ಇರಬೇಕಾದ್ರೆ ನಾವು ಪ್ರಾಕ್ಟಿಕಲರ್ ಆಗಿರಲಿ ಇಂಪ್ರಾಕ್ಟಿಕಲರ್ ಆಗಿರಲಿ ನಮಗೆ ಏನು ಬೇಕು ಅದನ್ನು ಕೊಡಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ದೆನ್ ಎವರ್ ಕಮ್ ಡೌನ್ ಸೊ ಹಾಗಾಗಿ ಡಾಮಿನೆಂಟ್ ಅಂತ ನಿಮಗೆ ಯಾರಾದರೂ ಪೇರೆಂಟ್ಸ್ ಅಂದ್ಕೊಂತೀರಿ ಮನೇಲಿ ಅಂದರೆ ನಿಮ್ಮ ಮಗು ನಿಮ್ಮಿಂದ ಖುಷಿಯಾಗಿರೋಕ್ಕೆ ಸಾಧ್ಯ ಇಲ್ಲ ಮತ್ತು ಇನ್ನೂ ಒಂದು ಬ್ಯೂಟಿಫುಲ್ ಸೀಕ್ರೆಟ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರು ಡಾಮಿನೆಂಟ್ ಪರ್ಸ್ನಾಲಿಟಿ ಇರ್ತಾರೆ ಅವರಿಗೆ ಎಂಥ ಚೈಲ್ಡ್ಹುಡ್ ಸಿಕ್ಕಿದ್ರು ಕೂಡ ಅವ್ರ ಗೋಲ್ನ ಅವ್ರು ಅಚೀವ್ಮೆಂಟ್ ಮಾಡಿರ್ತಾರೆ ಅವ್ರು ಡಾಕ್ಟರ್ ಆಗಿರ್ತಾರೆ ಇಂಜಿನಿಯರ್ ಆಗಿರ್ತಾರೆ ಇನ್ನೊಂದು ಬಿಸ್ನೆಸ್ ಓನರ್ ಆಗಿರ್ತಾರೆ ಇರೆಸ್ಪೆಕ್ಟಿವ್ ಅವ್ರು ಆಗಿರ್ತಾರೆ ನಿಮಗೆ ನೈಂಟಿ ಫೈವ್ ಪರ್ಸೆಂಟ್ ಸಕ್ಸಸ್ ಆಗಿರ್ತಾರೆ ಡಾಮಿನೆಂಟ್ ಪರ್ಸ್ನಾಲಿಟಿ ಅವರು ಐಟ್ ಪರ್ಸೆಂಟ್ ಅವರು ಫುಲ್ ಡ್ಯಾಮೇಜ್ ಆಗಿಬಿಟ್ಟು ಅವ್ರು ಸಾಧನೆ ಮಾಡೋಕ್ಕಾಗಿರಲ್ಲ ಅಪ್ರಾಕ್ಸಿಮೇಟ್ಲಿ ಒಂದು ನೈಂಟಿ ಪರ್ಸೆಂಟ್ ಆಫ್ ದ ಡಾಮಿನೆಂಟ್ ಆರ್ ಸಕ್ಸೀಡೆಡ್ ಪೀಪಲ್ ಅಂತ ಕರೆದ್ಬಿಡ್ಬೋದು ಸೊ ಅವ್ರ ಕೆಳಗಡೆ ಇರುವಂಥ ಮಕ್ಕಳಾಗಿರ್ಬೋದು ಅಥವಾ ಸಬಾರ್ಡಿನೇಟ್ಸ್ ಆಗಿರ್ಬೋದು ತುಂಬ ಕಷ್ಟಪಡ್ತಾರೆ ಸೊ ಹಾಗಾಗಿ ಅವ್ರನ್ನ ನೀವು ಮೇಲೆ ಎತ್ತುವ ಜವಾಬ್ದಾರಿ ನಿಮ್ಮದೇ ಡಾಮಿನೆಂಟ್ ಪರ್ಸನಾಲಿಟಿಯವರು ಏನನ್ನ ಬೇಕಾದರೂ ಸೃಷ್ಟಿಸಬಹುದು ಆ ಥರ ಶಕ್ತಿ ನಿಮ್ಮಲ್ಲಿದೆ ನಿಮ್ಮ ಮಕ್ಕಳ ಲೈಫನ್ನು ನೀವು ಕ್ರಿಯೇಟ್ ಮಾಡ್ಬೋದು ಹಾಗಾಗಿ ನಿಮ್ಮ ಮಕ್ಕಳ ವ್ಯಕ್ತಿತ್ವ ಏನು ಅಂತ ಒಮ್ಮೆ ತಿಳ್ಕೊಳ್ಳಿ ಇವಾಗ ಫಾರ್ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಇಸ್ ದ ಗಾಡ್ ಆಫ್ ಕ್ರಿಕೆಟ್ ಅಂತ ಕರೀತಾರೆ ವೈ ವೈ ಈ ಎಕ್ಸ್ಪೆಕ್ಟೆಡ್ ಈಸ್ ಓನ್ ಸನ್ ಟು ಬಿ ಇನ್ ಟು ಕ್ರಿಕೆಟ್ ಇಟ್ ಈಸ್ ಕಂಪ್ಲೀಟ್ಲಿ ರಾಂಗ್ ಏನೋ ಸ್ಕಿಲ್ ಇತ್ತು ಅವ್ನೇನೋ ಪೊಟೆನ್ಷಿಯಲ್ ಇತ್ತು ಮಾಡಬಹುದಿತ್ತು ಮಾಡ್ಬೋದಿತ್ತು ಅದು ಆಗ್ತಿತ್ತು ಬಟ್ ಅವರು ಏನು ಕರ್ಕೊಂಬಂದರು ಇದೇ ಕ್ರಿಕೆಟ್ ಇಂಡಸ್ಟ್ರಿಗೆ ಕರ್ಕೊಂಬಂದರು ಅವನು ಅವ್ರ ಅಪ್ಪನ ಥರ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಇವಾಗ ಒಂದು ಲೈಫ್ ಏನು ಇದನ್ನೆಲ್ಲ ನಾವು ಪೇರೆಂಟ್ಸ್ ಥಿಂಕ್ ಮಾಡಬೇಕಾಗುತ್ತೆ ಅಂದರೆ ಆರ್ ಎನ್ ನಂಬರ್ ಆಫ್ ಸೀಕ್ರೆಟ್ಸ್ ಬಿಹೈಂಡ್ ಆಲ್ ದೀಸ್ ಥಿಂಗ್ಸ್ ಇವಾಗ ಶಾರುಖ್ ಖಾನ್ ಮಗ ಅಂತ ಹೇಳ್ತಾರೆ ಶಾರುಖ್ ಖಾನ್ ಮಗ ಏನಾದ ಶಾರುಖ್ ಖಾನ್ ಮಗಳು ಏನಾದರೂ ಅವ್ರ ಏನು ಸೊ ಎಲ್ಲ ಕೆಲವೊಂದು ಒಬ್ಬ ವ್ಯಕ್ತಿಗೆ ಸ್ಕಿಲ್ಸ್ ಇಲ್ಲ ಅಂದರೂ ಅಪ್ಪ ಅಮ್ಮ ದುಡ್ಡು ಕೊಟ್ಟಾದರೂ ಏನಾರು ಒಂದು ಮಾಡಿಬಿಡ್ತಾರೆ ದಟ್ ಈಸ್ ನಾಟ್ ಪರ್ಮನೆಂಟ್ ದೇ ಆರ್ ನಾಟ್ ಕಂಪ್ಲೀಟ್ಲಿ ಸ್ಯಾಟಿಸ್ಫೈಡ್ ಸೋಲ್ಸ್ ಅಂತ ಹೇಳ್ಬಿಡ್ಬೋದು ಹಾಗಾಗಿ ಯಾವ ಮಗುವಲ್ಲಿ ಏನು ಸ್ಕಿಲ್ಲು ಪರ್ಸ್ನಾಲಿಟಿ ಇದೆ ಅದರ ಪ್ರಕಾರ ಮಾಡೋದು ಇಂಪಾರ್ಟೆಂಟ್ ಓಕೆ ಇಂಡಿವಿಜುವಾಲಿಟಿ ಟು ಫ್ಲರಿಷ್ ಬೈ ಇಟ್ ಸೆಲ್ಫ್ ಅಂಡ್ ನರ್ಚರಿಂಗ್ ಅಕಾರ್ಡಿಂಗ್ಲಿ ನಮಗೆ ಹೆಲ್ಪ್ ಮಾಡುತ್ತೆ ಟು ದ ಮೋಸ್ಟ್ ಆಫ್ ದ ಎಕ್ಸ್ಟೆಂಟ್ ಅದೊಂದೇ ನಮಗೆ ಹೆಲ್ಪ್ ಮಾಡೋದು ಸೊ ನಾವು ಯಾರೇ ಇರಬಹುದು ಆ ಮಗುವಿನ ಲೈಫಲ್ಲಿ ಆ ಮಗುವಿನ ಮನಸ್ಸಿನ ಮೇಲೆ ಎಷ್ಟು ಪ್ರಭಾವ ಬೀರ್ತೀವಿ ಅನ್ನೋದನ್ನ ನಾವು ಫಸ್ಟ್ ಅರಿತುಕೊಂಡು ದೆನ್ ವಿ ಹ್ಯಾವ್ ಟು ಗೈಡ್ ದ ಕಿಡ್ಸ್ ಅಕಾರ್ಡಿಂಗ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿ ಮಾಹಿತಿಯನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಧನ್ಯವಾದ ವೀಕ್ಷಕರೇ ಇದಾಗಿತ್ತು ಈ ದಿನದ ವಿಶೇಷ ಸಂಚಿಕೆ ಆರೋಗ್ಯವೇ ಭಾಗ್ಯ ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನ ವಿಶೇಷವಾದಂತಹ ಮತ್ತಷ್ಟು ಮಾಹಿತಿಯನ್ನು ನಿಮಗಾಗಿ ತಲುಪಿಸುವಂತಹ ಪ್ರಯತ್ನದಲ್ಲಿ ನಾವಿರ್ತೀವಿ ಯುನಿಕ್ ಟ್ರೂತ್ ಸಂಸ್ಥೆಗೆ ನೀವು ಕೂಡ ಭೇಟಿ ನೀಡಿ ಇಂದೇ ಭೇಟಿ ನೀಡಿ ನಿಮ್ಮ ಒಂದು ವ್ಯಕ್ತಿತ್ವದ ಕುರಿತಾಗಿ ನಿಮ್ಮ ಚೈಲ್ಡ್ ಪರ್ಸನಾಲಿಟಿಯ ಕುರಿತಾಗಿ ಹಾಗೂ ಏನೇ ಒಂದು ಮಾಹಿತಿ ಬಿಹೇವಿಯರಲ್ ಥೆರಪಿ ಇರಬಹುದು ಯಾವುದೇ ಒಂದು ಮಾಹಿತಿ ಮಾರ್ಗದರ್ಶನ ನಿಮಗೆ ಬೇಕಿದ್ದಲ್ಲಿ ಈ ಒಂದು ವೆಬ್ಸೈಟ್ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ಯುನಿಕ್ ಟ್ರೂತ್ ಡಾಟ್ ಇನ್ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಸಿಗುತ್ತೆ ನೇರವಾಗಿ ಭೇಟಿ ಮಾಡಿ ಮನಸ್ಸಿನಲ್ಲಿರುವಂತಹ ಆತಂಕವನ್ನು పరిహి మొత్తం సిక్తీని వందా లేటెస్ట్ వీడియోస్